Para con el nivel. ಈಗ ರೀಫಿಲ್ಲಿಂಗ್ ಆಫ್ ದಿ ಪಿಟ್ಸ್ ಮುಗಿತು, ನಂತರ ಬಡಿಯನ್ನು ಹಾರಿಯ ಮುಖಾಂತರ ಹುಗಿದುಕೊಳ್ಳಬೇಕು. ಇನ್ನೊಂದು ಸ್ವಲ್ಪ ಹಿಂದಡ್ಕೋಬೇಕು ಬಡಿಗೆ, ಇನ್ನೊಂದು ಸ್ವಲ್ಪ ನಂತರ ಗಿಡವನ್ನು ತೆಗೆದುಕೊಂಡು ಗಿಡದ ತಳವನ್ನು ಕೊಯ್ಯಿರಿ. ನಂತರ ಗಿಡದ ತಳದಲ್ಲಿ ನಿಂದ್ರು ಗಿಡದ ಕೆಳಗಡೆ ಮತ್ತು ಡಿ ಎ ಪಿ ಹಾಕು. ನೂರು ಗ್ರಾಮ್ ಡಿ ಎ ಪಿಯನ್ನು ಹಾಕಬೇಕು ಗಿಡದ ಕೆಳಗೆ. ನೆಕ್ಸ್ಟ್ ಬ್ಯಾಗನ್ನು ಪೂರ್ಣವಾಗಿ ತೆಗೆದುಬಿಡ್ರಿ. ಈಗ ಗಿಡವನ್ನು ಮೂರು ಕಡೆ ಕಟ್ಕೊಳ್ಬೇಕು ದಾರದಿಂದ, ಕೆಳಗಡೆ ಇನ್ನೂ ಕೆಳಗಡೆ. ಮೊದಲಿಗೆ ಬಡಿಗೆಗೆ ಒಂದು ಗಂಟನ್ನು ಹಾಕಿ, ನಂತರ ಗಿಡಕ್ಕೆ ಗಂಟು ಹಾಕಬೇಕು. ಮಿಡಲ್ ಒಂದು ಹಾಕೊಡು. ಪೂರ್ತಿ ಮೇಲ್ಗಡೆ ಒಂದು ಗಂಟೆ ಕೊಡ್ಬೇಕು, ಒಟ್ಟು ಮೂರು ಗಂಟೆಗಳನ್ನ ಹಾಕೋದು. ಇದಾದ ನಂತರ ಇನ್ನು ಮಣ್ಣನ್ನು ಎಳೆದುಕೊಂಡು ಪೂರ್ತಿ ಗುಂಡಿಯನ್ನು ಮುಚ್ಚಬೇಕು.
ಈ ರೀತಿ ಗುಂಡಿಯನ್ನು ಮುಚ್ಚಿಕೊಂಡ ನಂತರ ಗಿಡಕ್ಕೆ ಮುಳ್ಳನ್ನು ಸುತ್ತಬೇಕು. ಪೂರ್ತಿ ಗಿಡದ ತುದಿಯವರೆಗೆ ಮುಳ್ಳನ್ನು ಕಟ್ಟಿಕೊಳ್ಳಬೇಕು. ಈ ರೀತಿ ಮುಳ್ಳನ್ನು ಕಟ್ಟಿಕೊಂಡ ನಂತರ ಸಾಸರ್ ಬರ ಮಾಡಿಕೊಳ್ಳಬೇಕು. ಸಾಸರ್ ಬರ ಮಾಡಿಕೊಂಡು ಗಿಡಕ್ಕೆ ನೀರು ನಿಲ್ಲುವ ರೀತಿ ಮಾಡಿಕೊಂಡು